ಹೆಣ್ಣು ಅತ್ಯಾಚಾರ ಆರೋಪದಲ್ಲಿ ಗುರ್ಮಿತ್ ದೋಷಿ ಎಂದು ತೀರ್ಪು ನೀಡಿದ ನಂತರ ಹರಿಯಾಣದಲ್ಲಿ ನಡೆದ ಗಲಭೆ ಸಂಬಂಧ ಇದುವರೆಗೆ 52 ದೂರುಗಳು ದಾಖಲಿಸಿಕೊಂಡು 926 ಜನರನ್ನು ಬಂಧಿಸಲಾಗಿದೆ. ಗುರ್ಮಿತ್ ಬೆಂಬಲಿಗರ ಗುಂಡಾಗಿರಿಗೆ ಸಿರ್ಸಾದಲ್ಲಿ 6 ಮತ್ತು ಪಂಚಕುಲಾದಲ್ಲಿ 32 ಜನ ಸೇರಿದಂತೆ ಒಟ್ಟು 38 ಜನ ನಾಗರಿಕರು ಸಾವಿಗೀಡಾಗಿದ್ದರು. 250 ಹೆಚ್ಚು ಜನ ಗಾಯಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಹರಿಯಾಣದ ಪಂಚಕುಲ, ಸಿರ್ಸಾ, ಪಂಜಾಬ್ ಮತ್ತು ಉತ್ತರ ಪ್ರದೇಶದ ಕೆಲವು ಭಾಗಗಳಲ್ಲಿ ಬಿಗಿ ಭದ್ರತೆಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇತ್ತ ರೋಹ್ಟಕ್ನಲ್ಲಿ ಆಕ್ಷೇಪಾರ್ಹ ವಸ್ತುಗಳನ್ನು ಮೈದಾನದಲ್ಲಿ ಅವಿತಿಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಈ ಕುರಿತು ವಿಚಾರಣೆ ನಡೆಸಲಾಗ್ತಾ ಇದೆ ಎಂದು ರೋಹ್ಟಕ್ ಬಿಜೆಪಿ ನವದೀಪ್ ಸಿಂಗ್ ಹೇಳಿದ್ದಾರೆ. ಅಲ್ಲದೆ ಎಲ್ಲಾ ರೀತಿಯ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸಕಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಇನ್ನು ಅತ್ಯಾಚಾರ ಆರೋಪದಲ್ಲಿ ಗುರ್ಮಿತ್ ದೋಷಿ ಎಂದು ತೀರ್ಪು ನೀಡಿದ ನಂತರ ಹರಿಯಾಣದಲ್ಲಿ ಗಲಭೆ ನಡೆದಿತ್ತು. ಅದರಲ್ಲಿ 52 ದೂರುಗಳು ದಾಖಲಾಗಿದ್ವು. 926 ಜನರನ್ನು ಬಂಧಿಸಲಾಗಿತ್ತು. ಈ ಸಂಬಂಧ ಗುರ್ಮಿತ್ ಬೆಂಬಲಿಗರ ಗುಂಡಾಗಿರಿಗೆ ಅಲ್ಲಿನ ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಎಲ್ಲವೂ ಕೂಡ ನಲುಗಿ ಹೋಗಿತ್ತು. ಇದೀಗ ಇವತ್ತು ಶಿಕ್ಷೆ ಪ್ರಮಾಣ ಕೂಡ ಪ್ರಕಟವಾಗುತ್ತೆ. ಆ ಸಂಬಂಧ ಸಕಲ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಎಲ್ಲೂ ಕೂಡ ಗೊಂದಲಗಳಾಗಿರ್ಬೋದು, ದಾಂಧಲೆಗಳಾಗಬಾರದು ಎನ್ನುವ ದೃಷ್ಟಿಯಲ್ಲಿ ಸಾಕಷ್ಟು ಪೊಲೀಸ್ ಪಡೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಕೆಲವು ಗುಮಾನಿಗಳು ಕೂಡ ಅಲ್ಲಿ ಹರಡ್ತಾ ಇರುವಂಥದ್ದು ಅಂದರೆ ಅನುಯಾಯಿಗಳು, ಬಾಬಾ ಅನುಯಾಯಿಗಳು ಅಲ್ಲಿ ಆಕ್ಷೇಪಾರ್ಹ ವಸ್ತುಗಳನ್ನು ಇಟ್ಟಿದ್ದಾರೆ ಎನ್ನುವ ಒಂದು ಗುಮಾನಿ ಕೂಡ ಹರಡ್ತಾ ಇರುವಂಥದ್ದು. ಆ ಸಂಬಂಧ ಸಾಕಷ್ಟು ತನಿಖೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಯಾವುದೇ ಒಂದು ಗೊಂದಲ, ಯಾವುದೇ ಒಂದು ದಾಂಧಲೆ ಆಗದ ರೀತಿಯಲ್ಲಿ ಸಾಕಷ್ಟು ಕ್ರಮವನ್ನು ಕೂಡ ಅಲ್ಲಿ ಕೈಗೊಳ್ಳಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹರೀಶ್, 2:30 ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ, ಆ ಹಿನ್ನೆಲೆಯಲ್ಲಿ ಮುಂಜಾಗ್ರತೆ ಕ್ರಮ ಆಗಿರ್ಬೋದು, ಸದ್ಯಕ್ಕೆ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಹರೀಶ್? ಇವತ್ತು 2:30 ಸರಿಯಾಗಿ ಸಿಬಿಐ ನ್ಯಾಯಾಲಯ ರೋಹ್ತಕ್ ಜೈಲ್ನಲ್ಲೇ ಕೋರ್ಟ್ ಆವರಣವನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಗದೀಪ್ ಸಿಂಗ್, ನ್ಯಾಯಾಧೀಶರಂತ ಜಗದೀಪ್ ಸಿಂಗ್ ಅವರು ರೋಹ್ತಕ್ಕೆ ತೆರಳ್ತಾ ಇದ್ದಾರೆ. ಈಗಾಗಲೇ ವಿಶೇಷ ಹೆಲಿಕಾಪ್ಟರ್ ಮೂಲಕ ಪಂಚಕುಲದಿಂದ ಈಗಾಗಲೇ ಹೊರಟಿದ್ದಾರೆ ರೋಹ್ತಕ್ಗೆ. 15 ನಿಮಿಷ ಆಯ್ತು ಈಗ ಪಂಚಕುಲವನ್ನು ಬಿಟ್ಟು. ಇನ್ನೇನು 35-40 ನಿಮಿಷದ ಒಳಗೆ ರೋಹ್ತಕ್ಕೆ ತೆರಳುತ್ತಾರೆ. ಅಲ್ಲಿ ಕೋರ್ಟ್ ಸೆಟಪ್ ಅನ್ನು ಮಾಡಲಾಗಿದೆ, ಜೈಲಿನಲ್ಲೇ ಕೋರ್ಟ್ ಸೆಟಪ್ ಅನ್ನು ಮಾಡಲಾಗಿದೆ. ಆರೋಪ ಅಪರಾಧಿಯ ಮುಂದೆ ಇವತ್ತು ಶಿಕ್ಷೆ ಪ್ರಮಾಣವನ್ನು ಪ್ರಕಟವನ್ನು ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ 2:30 ಕೋರ್ಟ್ ಕಲಾಪ ಆರಂಭ ಆಗುತ್ತೆ. 2:30 ಸರಿಯಾಗಿ ಕೋರ್ಟ್ ಕಲಾಪ ಆರಂಭ ಆದ್ರೆ ಪ್ರತಿವಾದವನ್ನ ಆಲಿಸ್ತಾರೆ. ಮುಖ್ಯವಾಗಿ ರಾಮ್ ರಹೀಮ್ ಸಿಂಗ್ ವಕೀಲರು ವಾದವನ್ನ ಮಾಡ್ತಾರೆ ಮೊದಲಿಗೆ. ಯಾಕಂದ್ರೆ ಹೆಚ್ಚು ಶಿಕ್ಷೆಯನ್ನ ಕೊಡೋ ಅವಶ್ಯಕತೆ ಇಲ್ಲ, 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯನ್ನ ಕೊಡಬೇಕು ಅನ್ನುವಂತ ವಾದವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಸಿಬಿಐ ವಕೀಲರು ಕೂಡ ವಾದವನ್ನ ಮಾಡ್ತಾರೆ. ಯಾಕಂದ್ರೆ 2013ರ ಏನು ನಿರ್ಭಯ ಅತ್ಯಾಚಾರ ಪ್ರಕರಣ ಏನಿದೆ ಆ ಸಂದರ್ಭದಲ್ಲಿ ಕಾನೂನು ತಿದ್ದುಪಡಿಯನ್ನು ತರಲಾಯಿತು. ಆ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಬೇಕು ಆ ಕಾನೂನಿನ ಪ್ರಕಾರ ಆಗಿ ಅನ್ನುವಂತಹದ್ದನ್ನ ಸಿಬಿಐ ನ್ಯಾಯಾಧೀಶ ವಕೀಲರು ವಾದವನ್ನ ಮಾಡ್ತಾರೆ. ಆ 2 ಪ್ರತಿವಾದವನ್ನು ಆಲಿಸಿ ಸಿಬಿಐ ನ್ಯಾಯಾಧೀಶರು ಅಂತಿಮವಾಗಿ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ 3 ರಾಜ್ಯಗಳಲ್ಲೂ ಕೂಡ ಸೂಕ್ತ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಪಂಚಕುಲ ಹಾಗೂ ಸಿರ್ಸಾದಲ್ಲಿ ಕರ್ಫ್ಯೂವನ್ನ ಜಾರಿ ಮಾಡಲಾಗಿದೆ. ಅಂದ್ರೆ ಕಂಡಲ್ಲಿ ಗುಂಡು, ಅಂದ್ರೆ ಬೆಂಬಲಿಗರು ಯಾವುದೇ ರೀತಿಯಾದಂತಹ ದಾಂಧಲೆ ನಡೆಸಲಿಕ್ಕೆ, ಹಿಂಸಾಚಾರವನ್ನ ಮಾಡಲಿಕ್ಕೆ ಅವಕಾಶವನ್ನ ನೀಡಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ 2 ಜಿಲ್ಲೆಗಳಲ್ಲಿ ನೇಮಕವನ್ನ ಮಾಡಲಾಗಿದೆ. ಅದ್ರ ಜೊತೆಗೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂತಹ ರೋಹ್ತಕ್ನಲ್ಲೂ ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ರೋಹ್ತಕ್ ನ್ಯಾಯಾಲಯದಿಂದ 3 ಕಿಲೋಮೀಟರ್ ಹೊರಗಡೆಯಿಂದ 3 ಕಿಲೋಮೀಟರ್ ತನಕ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಹಾಗೆ ಕರ್ಫ್ಯೂವನ್ನು ಕೂಡ ಜಾರಿ ಮಾಡಲಾಗಿದೆ. ಇಡೀ ರೋಹ್ತಕ್ ಒಂದೇ ನಗರದಲ್ಲಿ ಸುಮಾರು 17,000ಕ್ಕೂ ಹೆಚ್ಚು ಪೊಲೀಸರನ್ನ ನೇಮಕವನ್ನ ಮಾಡಲಾಗಿದೆ. ಇನ್ನು ಕ್ಷಣ ಕ್ಷಣದ ಮಾಹಿತಿಯನ್ನ ಕೇಂದ್ರ ಗೃಹ ಸಚಿವಾಲಯ ಪಡೀತಾ ಇದೆ.
ಕೇಂದ್ರ ಗೃಹ ಸಚಿವರ ನೇತೃತ್ವದಲ್ಲಿ ಈಗಾಗಲೇ ಒಂದು ಸಭೆಯನ್ನು ನಡೆಸಲಾಗ್ತಿದೆ. ಇದರಲ್ಲಿ ರಾಷ್ಟ್ರೀಯ ಭದ್ರತೆಯ ಸಲಹೆಗಾರರಾದಂತಹ ಅಜಿತ್ ದೋವಲ್ ಕೂಡ ಭಾಗಿಯಾಗಿದ್ದಾರೆ. ಈ ಹಿಂದೆ ಹೈಕೋರ್ಟ್ ಸೂಚನೆಯನ್ನ ನೀಡಿತ್ತು, ಅಂದ್ರೆ ದೋಷಿ ಅಂತ ತೀರ್ಪು ಬಂದ ತಕ್ಷಣ ಮೂರು ರಾಜ್ಯಗಳಲ್ಲಿ ಗಲಭೆ ಸೃಷ್ಟಿಯಾಗಿತ್ತು. ಭಕ್ತರು ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದ್ರು, ಹಿಂಸಾಚಾರ ಸೃಷ್ಟಿಯಾಗಿತ್ತು, ಗಲಭೆ ಸೃಷ್ಟಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಅತ್ಯಂತ ಸೂಕ್ಷ್ಮವಾಗಿ ನಿರ್ದೇಶನವನ್ನ ನೀಡಿತ್ತು, ಕೇಂದ್ರ ಸರ್ಕಾರಕ್ಕೂ ನಿರ್ದೇಶನ ನೀಡಿತ್ತು, ಹಾಗೆ ಹರಿಯಾಣ ಸರ್ಕಾರಕ್ಕೂ ನಿರ್ದೇಶನ ನೀಡಿತ್ತು. ಯಾವುದೇ ಕಾರಣಕ್ಕೂ ಇವತ್ತಿನ ದಿವಸ ಶಿಕ್ಷೆ ಪ್ರಮಾಣ ಪ್ರಕಟ ಆಗುವ ದಿವಸ ಯಾವುದೇ ರೀತಿಯಂತ ಅಹಿತಕರ ಘಟನೆಗೆ ಅವಕಾಶ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸ್ಪಷ್ಟ ನಿರ್ದೇಶನವನ್ನ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಮೂರು ರಾಜ್ಯಗಳಲ್ಲಿ ಸೂಕ್ತ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಈಗಾಗಲೇ ಸಾಕಷ್ಟು ರಾಮ್ ರಹೀಮ್ ಬೆಂಬಲಿಗರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್, ದೆಹಲಿ ಹಾಗೂ ಪಂಚಕುಲದಲ್ಲಿ ಸಾಕಷ್ಟು ಭಕ್ತರನ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರವು ಕೂಡ ಅತ್ಯಂತ ಜಾಗರೂಕವಾಗಿ ಇವತ್ತಿನ ದಿನವನ್ನ ನೋಡ್ತಾ ಇದೆ, ಹರಿಯಾಣ ಸರ್ಕಾರ ಕೂಡ ಅತ್ಯಂತ ಜಾಗರೂಕವಾಗಿ ನೋಡ್ತಾ ಇದೆ. ಇವೆಲ್ಲವನ್ನ ಹೈಕೋರ್ಟ್ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ರಂಜಿತ್. ಓಕೆ ಹರೀಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.